Hi everyone, welcome back to my YouTube channel. Ella medical vidyarthigalige swagata. Finally good news bandide. Fees yavda riti hechala agilla. Yav fees do yenu complete maithiyana clarify na martine. Channel ge neevu hosabara agidre daibittu subscribe agnadre bega bega subscribe na click made. Video eshtadre like na madabodu. Nimge gottiroge ee hinde vaidyakya adare ji dental sedgala ಶುಲ್ಕ ಹೆಚ್ಚಳಗೆ ಮಾಹಿತಿ ಕೊಟ್ಟಿದ್ರು ಈಗ ಅದನ್ನು ಬ್ರೇಕ್ ಹಾಕಿದ್ದಾರೆ ಯಾವುದೇ ರೀತಿ ಶುಲ್ಕ ಹೆಚ್ಚಳ ಆಗೋದಿಲ್ಲ ಅದರಲ್ಲಿ 8 ಅಲ್ಪಸಂಖ್ಯಾತ ಕಾಲೇಜುಗಳಲ್ಲಿ ಮಾತ್ರ 10% ಏರಿಕೆ ಮಾಡಲು ಬೊಮ್ಮಾಯಿ ಅವರು ಹೇಳಿದ್ದಾರೆ ಅಲ್ಪಸಂಖ್ಯಾತ ವೈದ್ಯ ಹಾಗೂ ದಂತ ವೈದ್ಯ ಕಾಲೇಜುಗಳಲ್ಲಿ ಖಾಸಗಿ ಕೋಟಾದ ಸೀಟುಗಳಿಗೆ ಶೇಕಡ 10% ಹೆಚ್ಚಿಸಲು ಸರ್ಕಾರ ಒಪ್ಪಿದೆ 1.28 ಲಕ್ಷ ಅವರು ಇರುವ ಎಂ ಬಿ ಬಿ ಎಸ್ ಸೀಟ್ದು 1.41 ಲಕ್ಷ ಮಾಡಿದ್ದಾರೆ ಅದೇ ರೀತಿ 83,000 ಇರುವ ದಂತ ವೈದ್ಯಕೀಯ ಕೋರ್ಸ್ಗಳದ್ದು 91,000 ಮಾಡಿದ್ದಾರೆ ಇದೊಂದ್ಬಿಟ್ಟು 10 ಮೈನಾರಿಟಿ ಅಲ್ಪಸಂಖ್ಯಾತ ಕಾಲೇಜುಗಳಲ್ಲಿ ಮಾತ್ರ ಶುಲ್ಕ ಹೆಚ್ಚಳಕ್ಕೆ ಒಪ್ಪದ ಸಿಎಂ ಮೇಲ್ನೋಟಕ್ಕೆ ವಿದ್ಯಾರ್ಥಿ ಮತ್ತು ಪೋಷಕರ ವಿರೋಧ ಹಿನ್ನೆಲೆಯಲ್ಲಿ ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ವಿರೋಧಿಸಿದೆ ಎನ್ನಲಾಗ್ತದೆ ಈ ಚುನಾವಣಾ ವರ್ಷ ಆಗಿರೋ ಕಾರಣ ಸರ್ಕಾರ ಶುಲ್ಕ ಹೆಚ್ಚ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೂ ಖಾಸಗಿ ಕಾಲೇಜುಗಳು ಶೇಕಡ 15% ಶುಲ್ಕ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ದವು ಕನಿಷ್ಠ ಶೇಕಡ 10% ಶುಲ್ಕ ಹೆಚ್ಚಿಸಲು ಪಟ್ಟು ಕೂಡ ಹಿಡಿದಿದ್ದವು ಇಲಾಖಾ ಮಟ್ಟದಲ್ಲಿ ಶುಲ್ಕ ಹೆಚ್ಚಳದ ಭರವಸೆ ಸಿಕ್ಕಿತಾದರೂ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಒಪ್ಪಿಲ್ಲ ಅಂತೇಳಿ ಮಾಹಿತಿ ಇದ್ದಾರೆ ಅದೇ ರೀತಿ ಈ ವರ್ಷ ಯಾವುದರ ಕಾರಣಕ್ಕೂ ಮೆಡಿಕಲ್ ಅದೇ ಡೆಂಟಲ್ ಸೀಟ್ದು ಫೀಸ್ ಬಂದುಬಿಟ್ಟು ಇನ್ಕ್ರೀಸ್ ಆಗೋದಿಲ್ಲ ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ ಖಾಸಗಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳ ಯೂನಿವರ್ಸಿಟಿಗಳ ಸರ್ಕಾರಿ ಹಾಗೂ ಖಾಸಗಿ ಕೋಟೆಗಳ ಶೇಕಡ 10 ಹೆಚ್ಚಳ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಆತಂಕ ಇದ್ದರು ಇದೀಗ ಅದನ್ನು ಸರ್ಕಾರ ನಿರಾಕಾರ ಮಾಡಿದ್ದಾರೆ ಕಳೆದ ವರ್ಷದ ಶುಲ್ಕ ಆಗಿತ್ತು ಅದೇ ಕೂಡ ಮುಂದುವರಿಕೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಈ ನಡುವೆ ಒಪ್ಪಂದ ಕೂಡ ನಡೆಯುತ್ತಿತ್ತು ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಇದನ್ನು ಸಿಎಂ ಆತಂಕವಾಗಿದ್ದರು ಈಗ ಸಿಎಂ ಅವರು ಫೈನಲಿ ಅದನ್ನು ನಿರಾಕರಣೆ ಮಾಡಿದ್ದಾರೆ ಎಲೆಕ್ಷನ್ ವರ್ಷ ಆಗಿರೋ ಕಾರಣ ಇದು ಫೈನಲಿ ಗುಡ್ ನ್ಯೂಸ್ ಎಲ್ಲ ಅಭ್ಯರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗೋಣ